ಕಾಫಿ ಟೈಮು, ಬೆಲ್ಲದ ಕಾಫಿ, ಬೆಲ್ಲದ ಕಾಫಿ, ಬೆಲ್ಲದ ಕಾಫಿ. ಗೋವಿಂದ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್. ಈಗ ಬೆಳಗ್ಗೆ 5 ಗಂಟೆ ಆಗಿದೆ, ಹೊರಟಿದ್ದೀವಿ ತಿರುಪತಿಗೆ ಸುಮಾರು ತಿಂಚಾಲ ಬಿಡ್ಸೋಕೆ. ಎಲ್ಲ ರೆಡಿ ಆಗ್ತಾ ಇದೆ, ಸಮರ್ಥನ ರೆಡಿ ಆಗ್ತಾ ಇದ್ದಾನೆ. ನಂದು ಆಲ್ಮೋಸ್ಟ್ ಇನ್ನೂ ರೆಡಿ ಆಯಿತು, ಕಾರು ಆಲ್ಮೋಸ್ಟ್ ಬಂದಿದೆಯಂತ ಇನ್ನೇನು. ಸೊ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಹೊರಡೋದು. ಇಲ್ಲ ಇಲ್ಲ ನಾವೇನು ಅನ್ಕೊಂಡು ಕೆನಡಾದಿಂದ ಹೊರಟು ಇಷ್ಟು ದೂರ ಇಲ್ಲಿವರೆಗೂ ಬಂದಿದ್ದೀವೋ ಆ ದಿನ ಬಂದೇ ಬಿಟ್ಟಿದೆ. ಸೊ ನಾವೀಗ ಹೊರಟಿದ್ದೀವಿ ತಿರುಪತಿಗೆ, ಬೆಂಗಳೂರಿಂದ ತಿರುಪತಿಗೆ ಎಲ್ಲರೂ ಫ್ಯಾಮಿಲಿ ಫುಲ್ ಹೊರಟಿದ್ದೀವಿ. ನಾನು, ಮೇಘ, ಸಮರ್ಥು, ನಮ್ಮ ಅಪ್ಪ ಅಮ್ಮ, ಹಾಗೆ ಮೇಘ ಅವರ ಅಪ್ಪ ಅಮ್ಮ, ಇಷ್ಟು ಜನ ತಿರುಪತಿಗೆ ನಾವು ಬೆಂಗಳೂರಿಂದ ಹೊರಟಿದ್ದೀವಿ. ಇನೋವಾ ಕಾರಲ್ಲಿ ನಾವು ಬುಕ್ ಮಾಡಿರೋದು ಶ್ರೀ ಬಾಲಾಜಿ ಟ್ರಾವೆಲ್ಸ್ ಅಂತ. ನಮಗೂ ಸಮರ್ಥಂದು ಕೂದಲು ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು. ಸೊ 2 ವರ್ಷ ಕಂಪ್ಲೀಟ್ ಆದ ತಕ್ಷಣವೇ ಜುಟ್ ಕೊಡೋಣ ಅಂತ ಬಂದ್ವಿ. ಸೊ ಆ ಕೆಲಸದ ಮೇಲೆ ಇವತ್ತು ತಿರುಪತಿಗೂ ಹೊರಟಿದ್ದೀವಿ ಎಲ್ಲರೂ ಜೊತೆ ಜೊತೆಯಾಗಿ. ಗೋವಿಂದ ತಿರುಪತಿ ಆನ್ ದ ವೇ ಹೊರಟಿದ್ದೀವಿ. ಆಲ್ಮೋಸ್ಟ್ 6 o'clock ಹೊರಟಿವಿ. ಆನ್ ದ ವೇ ಈಗ ಕಾಣಿಪಾಕಂ ನೋಡಿಕೊಂಡು ಆಮೇಲೆ ತಿರುಪತಿಗೆ ಹೋಗಿ ಹೋಟೆಲ್ ಚೆಕ್ ಇನ್ ಆಗೋದು ಅಂತ. ಅಫ್ಕೋರ್ಸ್ ಬೆಳಗ್ಗೆ ಬೇಗ ಎಲ್ಲರೂ ಎದ್ದು ರೆಡಿ ಆಗಿ ಬಂದಿರೋದ್ರಿಂದ ಹಸು ಬೇಗ ಆಗೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ಮುಳಬಾಗಲಲ್ಲಿ ನಾವು ಸ್ಟಾಪ್ ಓವರ್ ಮಾಡಿ ಫೇಮಸ್ ಮುಳಬಾಗಲು ದೋಸೆನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೊರಡಬೇಕು. ಸಮರ್ಥಂಗೆ ಮನೆಯಿಂದ ಊಟ ತಂದಿದ್ದೆ, ಹೋಟ್ಲಲ್ಲಿ ತಿಂದಲ್ಲ ಇರ್ತಾನ. ಸಮರ್ಥಂಗೆ ಮಾತ್ರ ತಂದಿದ್ದೀವಿ ಮನೆಯಿಂದ, ಬಿಕಾಸ್ ಅವನು ಹೊರಗಡೆ ತಿಂದರೆ ಒಳ್ಳೇದಲ್ಲ ಅಂತ. ಆದರೆ ಆದ್ರೂ ಏನಾದರೂ ನಮ್ಮ ಜೊತೆಗೇನೆ ಅವನು ಒಂಚೂರು ಟೇಸ್ಟ್ ನೋಡೋಂಗಿದ್ರೆ ನೋಡಿ ಅಷ್ಟೇ. ನಂಗಂತೂ ದೋಸೆ ಅಂದರೆ ಭಾಳ ಇಷ್ಟ. ಅದಕ್ಕೆ ಹೇಗಿದೆ ಮುಳಬಾಗ್ಲು ದೋಸೆ, ಮುಳಬಾಗ್ಲಲ್ಲೇ ಟ್ರೈ ಮಾಡೋಣ ಅಂತ ಬಂದಿದೆ. ಭಾಳನೇ ಇಷ್ಟ ಆಯಿತು ನನಗೆ. ಸೊ ಒಂದು ದೋಸೆ ತಿನ್ನೋ ಕಡೆ ನಾನು ಡಬಲ್ 2 ದೋಸೆ ತಿಂದೆ. ಮೇಘನು ಆರಾಮಾಗಿ ಖುಷಿ ಖುಷಿಯಾಗಿ ಎಷ್ಟು ಬೇಕೋ ಹಸಿವಾಗಿ ತವಳೂ ತಗೋತಾ ಇದ್ದಾಳೆ. ಸೊ ಈಗ ಕಾಣಿಪಾಕಂ ಬಂದ್ವಿ. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ರು, ಫುಲ್ ಸುಸ್ತಾಗಿ ಹೋಗಿತ್ತು. ಸೊ ಈಗ ಒಳಗಡೆ ದರ್ಶನಕ್ಕೆ ಹೋಗಬೇಕು. ಅಪ್ಪ ಅಮ್ಮ ಮತ್ತು ಅತ್ತೆ ಮಾವ ಎಲ್ಲ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ನಾವು ಬೇಗ ದರ್ಶನ ಆಗೋಕ್ಕೆ 150 ರುಪೀಸ್ದು ಟಿಕೆಟ್ ತೊಗೊಂಡಿದ್ದೀವಿ. ಸೊ ಈಗ ಹೋಗ್ಬಿಟ್ಟು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬರಬೇಕು. ಎಷ್ಟು ಬೇಗ ಆದಷ್ಟು, ಎಷ್ಟು ಬೇಗ ಆದರೆ ಅಷ್ಟು ಬೇಗ ಒಳ್ಳೇದು. ಯಾಕೆಂದರೆ ನಾವು ಬೇಕಾದಷ್ಟು ಹೆಚ್ಚು ಪ್ಲೇಸ್ನ ಕವರ್ ಮಾಡ್ಬೋದು ಅನ್ನೋದೊಂದೇ ನಮ್ಮ ಉದ್ದೇಶ ಇರೋದ್ರಿಂದ ಟಿಕೆಟ್ ತೊಗೊಂಡಿದ್ದೀವಿ. ಶ್ರಾವಣ ಮಾಸ ಆಗಿರೋದ್ರಿಂದ, ರಶ್ಶು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಜನ ಜಾಸ್ತಿನೇ ತುಂಬೋಗಿರ್ತಾರೆ, ಅದು ನಾವು ಇನ್ಸ್ಟಾಲ್ ನೋಡೇ ನೋಡಿರ್ತೀವಿ. ತಿರುಪತಿಯಲ್ಲಂತೂ ಎಷ್ಟು ಜನ ಇದ್ದಾರೆ ಅಂತ. ಸೊ ಹಾಗಾಗಿ ಎಲ್ಲೂ ಡಿಲೇ ಆಗಬಾರ್ದು ಅಂತ ನಾವು ದೇವ್ರ ಬೇಗ ದರ್ಶನ ಕೊಡಲಿ, ಹಾಗೆ ಚೆನ್ನಾಗಿ ದರ್ಶನ ಕೊಡಲಿ. ಯಾಕೆಂದರೆ ಒಂದೊಂದ್ಸರ್ತಿ ತಳ್ಬಿಡ್ತಾರೆ ನಡೀರಿ ಅಂತ. ಹಂಗಾಗಿ ಚೆನ್ನಾಗಿ ದರ್ಶನ ಆದರೆ ಸಾಕು. ಇಲ್ಲೆಲ್ಲ ಶಾಪಿಂಗ್ ಇದೆ, ಬರ್ತೋಗೋಣ ಅಲ್ವಾ ಶಾಪಿಂಗ್ಗೆ. ಜಾಸ್ತಿ ದೃಷ್ಟಿ ರಿಲೇಟೆಡ್ ಗಣಪ ದರ್ಶನ ಅಂತ ತುಂಬ ಚೆನ್ನಾಗಾಯಿತು. ಟಿಕೆಟ್ ತೊಗೊಂಡಿದ್ದರಿಂದ ಮಾತ್ರ ಇನ್ನೂ
ಈಸಿಯಾಗಿ ಹೋಗೋಯ್ತು. ಆ್ಯಂಡ್ ಆಲ್ಸೋ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ನಮಗೆ ದರ್ಶನ ಮಾಡೋದಕ್ಕೊಂದು ಟೈಮ್ ಸಿಕ್ತು. ಸಖತ್ತಾಗಿತ್ತು, ಹ್ಯಾಪಿ ಆಯಿತು. ಹಾಗೆ ಕೌಂಟ್ರಲ್ಲಿ ಇಲ್ಲ ಡ್ರಿಂಕ್ ಮತ್ತು ಬಡೆ ಎರಡನ್ನು ತೊಗೊಂಡು ಹೋಯ್ತು. ಸೊ ಪ್ರಸಾದನೂ ಸಿಕ್ತು, ಖುಷಿ ಆಯಿತು. ಆ್ಯಕ್ಚುಲಿ ಲೇಟ್ ಆಗ್ಬೋದೇನೋ ಅಂತ ಅನ್ಕೊಂಡೆ, ಬಟ್ ಬೇಗನೆ ಆಯಿತು. ಆ್ಯಂಡ್ ನಿಧಾನಕ್ಕೆ ಏನು ಆರ್ಡರ್ ಮಾಡ್ಕೊಂಡಲೇ ಆಯಿತು. ಅಷ್ಟೇ, ನೆಕ್ಸ್ಟ್ ಹೊರಡೋದು ಈಗ ತಿರುಪತಿ. ಸಮರ್ಥನ್ ಕರ್ಕೊಂಡು ಅವರು ಇಬ್ರು ಅಜ್ಜಿ ತಾತ ಅಂದ್ರೆ ಶಾಪಿಂಗ್ ಹೋಗಿದ್ದಾರೆ. ನಾವು ನೋಡ್ತಾ ಇದೀವಿ ಎಲ್ಲಿದ್ದಾರೆ ಅಂತ. ಹೊಸ ಹುಡುಗ ಒಂದೊಂದು ಫೋಟೋ ತೆಕ್ಕೋಬೋದು ಜೊತೆಗೆ ಅಂತ ಸ್ವಲ್ಪ ಎಲ್ಲರದ್ದು ಫೋಟೋ ಗಿಟೋ ತೆಕ್ಕೊಳ್ಳೋಣ ಅಂತ. ಸೊ ಇಲ್ಲಿ ಓ ಬ್ಯಾಟ್ ಬಾಲ್ ತಗೊಂಡಿಯಾರ ಆಗ್ಲೇ ಸಮರ್ಥಂಗೆ. ಏನು ಮೊಮ್ಮಗಂಗೆ ಬ್ಯಾಟ್ ಬಾಲ್? ಹೌದಾ, ತೋರ್ಸು ಹೆಂಗಿದೆ. ಬ್ಯಾಟ್ ಬಾಲ್ ಮತ್ತೆ ಹೊಡೆದ್ಬಿಟ್ಟು. ಸೊ ಸಮರ್ಥನ್ ಜುಟ್ ಇನ್ನೇನು ಬಿಡ್ಸೋದ್ರಿಂದ ಎಲ್ಲರೂ ಅವನ ಜೊತೆ ಒಂದೊಂದು ಫೋಟೋ ತೆಗೆಸ್ಕೊಂಬಿಡೋಣ, ಯಾಕೆಂದ್ರೆ ಅದು ನೆನಪಾಗಿರುತ್ತೆ. ಇನ್ಮೇಲೆ ಜುಟ್ಟು ಹೋದ್ಮೇಲೆ ಸಮರ್ಥ ಹೆಂಗೆ ಕಾಣಿಸ್ತಾನೆ ಅನ್ನೋದಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗ್ತಾ ಇದ್ದೀವಿ. ಹಾಗೇನೆ ಅದಕ್ಕೆ ಎಲ್ಲರ ಜೊತೆ ಜುಟ್ಟು ಇದ್ದಾಗ ಹೆಂಗಿದ್ದಾನೆ ಅಂತ ಒಂದು ರೌಂಡ್ ತೆಗೆಸ್ಕೊಟ್ಟು ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋನ ಎಲ್ಲ ಫುಲ್ಲು ಎಲ್ಲ ಕಡೆಗೂ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ತೆಕ್ಕೋತಾ ಇದ್ದೀವಿ. ಕಾಣಿಪಾಕ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ತಿರುಪತಿ ಹತ್ತಿರ ಇರೋ ಇಸ್ಕಾನ್ ಟೆಂಪಲ್ಗೆ. ಯಾಕೆಂದರೆ ಇದು ತುಂಬ ಹತ್ತಿರ ಇತ್ತು ನಾವು ಮಾಡಿರೋ ಅಕಾಮಿಡೇಷನ್ ರೂಮ್ಗೆ. ಕೃಷ್ಣ ಜನ್ಮಾಷ್ಟಮಿ ಆಗಷ್ಟೇ ಮುಗ್ದಿದ್ದರಿಂದ ಅಂತೂ ತಿರುಪತಿಯಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಸಿಕ್ಕಾಪಟ್ಟೆ ರೆಸ್ಟ್ ಇತ್ತು. ಅದರಲ್ಲೂ ಕೃಷ್ಣಂದೇ ದೇವಸ್ಥಾನ ಆಗಿರೋ ಇಸ್ಕಾನಲ್ಲಂತೂ ಇನ್ನೂ ಅತಿ ಹೆಚ್ಚು ರೆಸ್ಟ್ ಇತ್ತು ಅಂತಲೇ ಹೇಳ್ಬೋದು. ಸೊ ಒಳಗಡೆ ಎಷ್ಟು ಬೇಗ ರೆಸ್ಟ್ ಎಷ್ಟು ಬೇಗ ದರ್ಶನ ಅಂತ ಹೋದ್ವಿ. ಸೊ ಎಲ್ರಿಗೂ ಒಂದಾದ್ಮೇಲೆ ಮೆಟ್ಲುಗಳು ಹತ್ತೋದು ಇಳಿಯೋದು ಎಲ್ರಿಗೂ ಸ್ವಲ್ಪ ನಿಧಾನ ಆಗ್ತಿದ್ದರಿಂದ ಕೆಲವು ಕಡೆ ಡಿಲೇ ಕೂಡ ಆಯಿತು. ಸೊ ಇಸ್ಕಾನಲ್ಲಿ ಸ್ವಲ್ಪ ಟೈಮ್ ಆಯಿತು, ಯಾಕೆಂದರೆ ತುಂಬ ಕ್ರೌಡ್ ಇತ್ತು, ಸಖತ್ತ ಜನನೂ ಇದ್ದರು. ಹಾಗೆ ನಾವು ಎಲ್ಲ ನಿಧಾನಕ್ಕೆ ನೋಡ್ಕೊಂಬರೋದಕ್ಕೆ ಅಷ್ಟು ಟೈಮ್ ಕೂಡ ಆಯಿತು. ಸೊ ಎಲ್ಲ ಚೆನ್ನಾಗಿ ದರ್ಶನ ಆಗ್ತಿದೆ, ಜನ ಇದ್ದರೂ ಪರವಾಗಿಲ್ಲ, ನಮ್ಮ ಟೈಮ್ಗೆಲ್ಲ ಚೆನ್ನಾಗಿ ದರ್ಶನ ಆದರೆ ಆಯಿತು. ಎಲ್ಲರೂ ಆಮೇಲೆ ಆರಾಮಾಗಿ ಒಟ್ಟಿಗೆ ಒಳಗಡೆ ಹೋಗಿ ಹೊರಗಡೆ ಸೇಫಾಗೂ ಬರಬೇಕು, ಯಾಕೆಂದರೆ ಆ ಕಡೆ ಈ ಕಡೆ ಮಿಸ್ ಆಗ್ಬಿಟ್ರೆ ಅದು ಇದು ಅಂತಲೂ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ನೋಡಿಕೊಂಡು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಾನಾಗಲೇ ಹೇಳ್ದಂಗೆ ಈಗಷ್ಟೇ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮುಗ್ದಿರೋ ಕಾರಣ ತಿರುಪತಿಲಿ ಭಾಳ ರಶ್ ಇತ್ತು. ಸೊ ಎಲ್ಲ ಕಡೆಯೂ ಕೃಷ್ಣ ಜನ್ಮಾಷ್ಟಮಿ ಬೋರ್ಡ್ಗಳು ಇದು ತುಂಬಾ ಇದಾಗಿ ಕಾಣಿಸ್ತಾ ಇತ್ತು, ಕಲರ್ಫುಲ್ ಆಗಿತ್ತು. ಸೊ ಒಳ್ಳೆ ಟೈಮಲ್ಲೇ ಹೋಗಿದ್ವಿ, ಒಳ್ಳೆ ಟೈಮಲ್ಲೇ ದರ್ಶನ ಕೂಡ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಇಲ್ಲಿಂದ ನಾವು ಹೋಗಬೇಕಾಗಿರೋದು ಕಪಿಲ ತೀರ್ಥ. ಇಸ್ಕಾನ್ಗೆ ಭಾಳ ಹತ್ತಿರವಾಗಿ ಕಪಿಲ ತೀರ್ಥ ಇತ್ತು. ಸೊ ಇವೆಲ್ಲ ನಾವು ಕವರ್ ಮಾಡ್ಕೊಂಬಿಟ್ರೆ ನಾಳೆ ತಿರುಮಲ ದೇವಸ್ಥಾನದಲ್ಲಿ ನಮಗೆ ತುಂಬ ಟೈಮ್ ಸಿಗುತ್ತೆ, ಯಾಕೆಂದರೆ ಅಲ್ಲಿ ಒಂದ್ಸಲ ಒಳಗಡೆ ಹೋದರೆ ಎಷ್ಟೊತ್ತಾಗತ್ತೆ ಅಂತ ಯಾರಿಗೂ ಪ್ರೆಡಿಕ್ಟ್ ಮಾಡೋಕ್ಕಲ್ಲ. ಅಲ್ಲಿ ಎಷ್ಟು ಬೇಗ ಆಗುತ್ತೋ ಎಷ್ಟು ಡಿಲೇ ಆಗುತ್ತೋ ಏನನ್ನೂ ಹೇಳೋಕ್ಕಲ್ಲ. ಸೊ ಫಸ್ಟ್ ಇಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ಏನೇನೆಲ್ಲ ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಎಲ್ಲ ಕವರ್ ಮಾಡ್ತಾ ಇದ್ದೀವಿ. ಅಷ್ಟು ದೂರ ಕಾರಲ್ಲಿ ಟ್ರಾವೆಲ್ ಮಾಡಿದ್ದು ಎಲ್ರಿಗೂ ಸ್ವಲ್ಪ ಕಾಲು ನೋವು ಇದ್ದಿದ್ದ ಕಾರಣ ಆಲ್ರೆಡಿ ಕಾಲು ನೋವು ಸ್ಟಾರ್ಟ್ ಆಗಿತ್ತು. ನಡೆಯೋ ಸ್ವಲ್ಪ ಎಲ್ಲಾನು ನಿಧಾನ ಆಗೋಕ್ಕೆ ಶುರುವಾಯಿತು, ಯಾಕೆಂದರೆ ಮೆಟ್ಲು ಹತ್ತಬೇಕು ಇಳಿಬೇಕು. ಸೊ ಎಲ್ಲರೂ ಒಟ್ಟಿಗೆ ಹೋಗೋ ಕಾರಣದಿಂದ ನಿಧಾನಕ್ಕೆ ಆಗಲಿ ಸ್ವಲ್ಪ ಆರಾಮಾಗಿ ಹೋಗೋಣ ಅಂತ ಉದ್ದೇಶ. ಬಟ್ ಆದರೆ ಇಲ್ಲಂತೂ ಸಖತ್ ಕೋತಿಗಳಿದ್ದಿದ್ದರಿಂದ ಸಮರ್ಥ ಅದನ್ನು ನೋಡ್ತಾ ನಿಂತ್ಕೊಂಬಿಡೋಣ, ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದೆ. ಸೊ ಹಾಗಾಗಿ ನಾವು ಎಲ್ಲ ಕಡೆ ಅವ್ನಿಗೆ ಏನಿಷ್ಟೆಷ್ಟು ಟೈಮ್ ಬೇಕೋ ಕೊಟ್ಟು ಎಲ್ರಿಗೂ ಆರಾಮಾಗಿ ಕಂಫರ್ಟಬಲ್ ಆಗಿ ಎಷ್ಟು ನಿಧಾನ ಆಗೋಕ್ಕೆ ಸಾಧ್ಯನೋ ಹಾಗೆ ಎಲ್ಲೂ ಮಿಸ್ ಮಾಡ್ದಲ್ಲ ಪ್ಲೇಸ್ನ ನೋಡಿಕೊಂಡು ಏನೇನು ಸಾಧ್ಯ ಇದೆಯೋ ಕವರ್ ಮಾಡೋಣ ಅಂತ. ಸೊ ಎಲ್ಲ ಥರ ಕೋತಿಗಳಿದ್ದು ಸಮರ್ಥ ಭಾಳ ಎಂಜಾಯ್ ಕೂಡ ಮಾಡ್ದೆ. ಹಾಗೆ ಈಗ ನಾವು ಕಪಿಲ ತೀರ್ಥಕ್ಕೆ ಎಂಟ್ರ್ ಆಗ್ತೇವೆ. ನಾವು ಮಧ್ಯಾಹ್ನ ಇಲ್ಲಿ ಆಲ್ಮೋಸ್ಟ್ ಒಂದು ಕಾಲಕ್ಕೆ ಬಂದಿದ್ವಿ, ಇನ್ನೇನು ಕ್ಲೋಸಿಂಗ್ ಟೈಮ್ ಆಗ್ತಾಯಿತ್ತು. ಸೊ ಅಟ್ಲೀಸ್ಟ್ ನಮ್ಗೆ ದರ್ಶನ ಅಂತೂ ಎಲ್ಲ ಕಡೆ ಚೆನ್ನಾಗಂತೂ ಆಯಿತು, ಮಿಸ್ ಆಗದೆ. ಸೊ
ಕಪಿಲ ತೀರ್ಥದಲ್ಲಿ ಅಷ್ಟೊಂದು ಏನು ನೀರು ತುಂಬ ಹರಿತಾ ಇರಲಿಲ್ಲ, ಸೊ ತುಂಬ ಸಣ್ಣ ಬರ್ತದೆ. ಅದರ ಕೆಳಗಡೆ ತುಂಬ ಸ್ನಾನವನ್ನು ಮಾಡ್ತಾಯಿದ್ರು. ನಾವು ಇಲ್ಲಿ ಆಲ್ರೆಡಿ ಕೆಳಗಡೆ ಕಪಿಲ ತೀರ್ಥನ ಇದೆ, ಎಲ್ಲ ಪ್ರೋಕ್ಷಣೆ ಎಲ್ಲ ಏನೇನು ಬೇಕೋ ಮಾಡಿಕೊಂಡು ದರ್ಶನ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಊಟ ಮಾಡೋಣ. ಸೊ ಕಪಿಲ ತೀರ್ಥ ಎಲ್ಲ ದರ್ಶನ ಮುಗಿಸ್ಕೊಂಡು ಈಗ ಊಟ ಮಾಡಿಕೊಂಡು ಚೆಕ್ ಇನ್ ಆಗ್ಬೇಕು. ಈ ಹೋಟೆಲ್ ನೋಡಿದ್ದೆ, ಬಟ್ ಬಹಳ ಎಕ್ಸ್ಪೆನ್ಸಿವ್ ಅಂತ. ಎಕ್ಸ್ಪೆನ್ಸಿವ್ ಹೌದು, 10,000 ರೂಪಾಯಿ ಇತ್ತು, ಬಹಳ ದುಡ್ಡು ಜಾಸ್ತಿ. ಸರ್ ನೋಡ್ ನಾನು ಈ ರೂಮ್ ಹೆಂಗಿದೆ, ನೆಕ್ಸ್ಟ್ ನಮ್ದು ಊಟ ಮಾಡಿ. ಅಣ್ಣ ಮಮ್ಮ ಬಂತಿತ್ತಡಿ. ಊಟ ಆಯ್ತಾ ಇಲ್ಲ? ಕೊಡಪ್ಪ ಅದು ನನ್ನ ಮೀಲ್ಸ್ ದೊಡ್ಡದಾಗೆ ಇದೆ. ಅಬ್ಬ ಇಷ್ಟು ದೊಡ್ಡ ತಟ್ಟೆ ಇರ್ಬೇಕು ನಂಗೆ, ದೊಡ್ಡ ತಟ್ಟೆಯಲ್ಲಿ ಊಟ ಬಂದಿದೆ. ಸ್ಪೆಷಲ್ ಸೌತ್ ಇಂಡಿಯನ್ ಮೀಲ್, ಸ್ಪೆಷಲ್ ಮಜಾ. ನಿಂದೇನ್ ಕಮ್ಮಿನ ನೋಡ್ಕೊ, ನಿನ್ ತಟ್ಟೆ ನಾರ್ತ್ ಇಂಡಿಯನ್ ಮೀಲ್ಸ್. ಬಂತು ಕಾಫಿ, ಸಮರ್ಥ ಕಾಫಿ ಬಂತು. ಸಾಕು ಐಸ್ ಕ್ರೀಮು. ನಾನು ಇಲ್ಲ, ಯಾರು ಇಲ್ಲ, ಬೇಡ, ನೋ ಐಸ್ ಕ್ರೀಮ್. ಈಗಲೇ ನಿನ್ನ ಹಿಡಿಯಕ್ ಆಗ್ತಿಲ್ಲ, ಅಜ್ಜನ ಬೇಕು. ನಾವು ಹೊರಗಡೆ ಹೋಗೋಣ. ಏಯ್ ನಿಧಾನ. ನಾವು ಮಧ್ಯಾಹ್ನ ಲಂಚ್ಗೆ ಹೋಗಿದ್ದು A2B ಅಂತ, ನಿಮಗೆಲ್ಲ ಗೊತ್ತಿರಂಗೆ A2B ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ತುಂಬಾ ನಮಗೆ ಡಿಲೇಷಿಯಸ್ ಫುಡ್ನ ಸರ್ವ್ ಮಾಡೋದು ತುಂಬ ಇಷ್ಟನೇ ಆಯಿತು. ನಮಗೆ ಸದ್ಯ ತುಂಬ ಹಶವಾಗಿದ್ದಷ್ಟು ಅದರಿಂದ ಟ್ರಾವೆಲ್ ಮಾಡ್ಕೊಂಬಂದು ಬೆಳಗ್ಗೆ ಬೇಗ 7 ಗಂಟೆಯಲ್ಲಿ ತಿಂಡಿ ತಿಂದಿದ್ದರಿಂದ ಹಶವಾಗಿದ್ದಿತ್ತು. ಒಂದು ಒಳ್ಳೆ ಫುಡ್ಡಿಗೆ ಕಾಯ್ತಾ ಇದ್ವಿ, ಹಾಗೆ ಒಳ್ಳೆ ಫುಡ್ ಕೂಡ ಸರ್ವ್ ಮಾಡೋದು ತುಂಬ ಚೆನ್ನಾಗಿತ್ತು. ಸೊ ಹೊಟ್ಟೆ ತುಂಬಿತು, ಈಗ ನಾವು ಒಂದು ನಿದ್ದೆ ಎಳಿತಾ ಇದೆ. ಬಟ್ ರೂಮ್ಗೆ ಹೋಗ್ಬಿಟ್ಟು ಚೆಕ್ಇನ್ ಮಾಡಿ ತಕ್ಷಣ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಹೊರಡಬೇಕು. ತಿರುಪತಿಗೆ ಬಂದಮೇಲಂತೂ ಆ ಪಾಸಿಟಿವ್ ವೈಬ್ಸು ತುಂಬಾ ಬೇರೆ ಥರನೇ ಇರುತ್ತೆ. ಯಾಕೆಂದರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕೇ ಹೊರತು ಬೇರೆ ರೀತಿ ಬಾಯಲ್ಲಿ ಎಷ್ಟೇ ಹೇಳಿದ್ರೂ ಕೂಡ ನಮಗದು ಎಕ್ಸ್ಪೀರಿಯನ್ಸ್ ಆದಾಗ ಸಿಗೋ ಅನುಭವಗಳೇ ಬೇರೆ ಆಗುತ್ತೆ. ತಿರುಪತಿಗೆ ಬಂದಾಗಲಿಂದ ಅಂತೂ ನಮಗಂತೂ ಪ್ರತಿ ಕ್ಷಣನೂ ಭಾಳ ಎಂಜಾಯ್ ಮಾಡಿದ್ವಿ, ಭಾಳ ಖುಷಿ ಪಟ್ವಿ. ಸೊ ಊಟ ಎಲ್ಲ ಆಯಿತು, ಈಗ ರೂಮ್ ಕಡೆಗೆ ಬಂದಿದ್ವಿ. ನಾವು ಬುಕ್ ಮಾಡಿರೋ ರೂಮು DLR ಗ್ರ್ಯಾಂಡ್ ಅಂತ, ಇದು ಒಂದು 3-star ಅಕಾಮಡೇಷನ್ನು. ಸೊ ಈಗ ಅಲ್ಲಿ ಹೋಗಿ ಚೆಕ್ಇನ್ ಮಾಡಿಬಿಟ್ಟು ಸೊ 2 ರೂಮ್ ಬುಕ್ ಮಾಡಿದ್ವಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಎಲ್ಲ ಕಡೆ ರೂಮ್ಸು ಭಾಳ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ಒಂದು ರೂಮಲ್ಲಿ ಒಂದು ಕ್ವೀನ್ ಬೆಡ್ ಇತ್ತು. ಸೊ ಇಬ್ಬರು ಈಸಿಯಾಗಿ ಅಕಾಮೊಡೇಟ್ ಆಗುತ್ತೆ. ನಾನು ಮೇಘ, ಹಾಗೆ ಪಾಪಗೆ ಒಂದು ರೂಮ್ ಆಯಿತು.
ಹಾಗೆ ಇನ್ನೊಂದು ರೂಮಲ್ಲಿ ಅಪ್ಪ ಅಮ್ಮ ಮೇಘ ಅವ್ರ ಅಪ್ಪ ಅಮ್ಮ. ಸೊ ಅಲ್ಲಿ ಕ್ವೀನ್ದು ಎರಡು ಬೆಡ್ರೂಮ್ ಇತ್ತು. ಸೊ ಅಡ್ಜಸ್ಟ್ ಈಸಿಯಾಗಿ ಆಗುತ್ತೆ, ಯಾಕೆಂದರೆ ಸಮರ್ಥನ ರಾತ್ರಿ ನಿದ್ದೆ ಮಾಡ್ದಲೇ ಅವ್ರಿಗೆ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಅವರೊಂದು ರೂಮಲ್ಲಿದ್ದು. ಸೊ ಈ ರೂಮ್ನ ನಾವು ಕೆನಡಾದಿಂದಲೇ ಬುಕ್ ಮಾಡಿದ್ವಿ. ನಮಗೆ ಫೋಟೋಸ್ ನೋಡಿ ಭಾಳ ಖುಷಿಯಾಗಿತ್ತು, ಹಾಗೆ ಇದು ಕಂಫರ್ಟಬಲ್ ಆಗಿದೆ ಅನಿಸಿತು. ಪ್ರೈಸ್ ರೀಸನಬಲ್ ರೇಟಲ್ಲಿ ಕೂಡ ಇತ್ತು. ಇದು ಎರಡು ರೂಮು ಸೇರಿ ನಮಗೆ 6400 ರುಪೀಸ್ ಬಿತ್ತು. ಎರಡು ರೂಮ್ ಕೂಡ ಎ ಸಿ ರೂಮ್ಸ್ ಆಗಿತ್ತು. ರೆಡಿ ಆಗಿದ್ದೀವಿ, ಈಗ ಕಾಳಹಸ್ತಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಕಾಳಹಸ್ತಿ ಮತ್ತೆ ಗೋವಿಂದರಾಜು ಟೆಂಪಲ್ ಮುಗಿಸ್ಕೊಂಬಂದ್ರೆ ಇವತ್ತಿಂದ ಎಲ್ಲ ಆಯಿತು. ಇದೇನು ಅಷ್ಟೊತ್ತು ಬರೋದಕ್ಕೆ ರಾತ್ರಿ ಆಗೇ ಬಿಡುತ್ತೆ. ಸಮರ್ಥನ ರೆಡಿ ಆಗಿದ್ದಾನೆ, ನಾವು ರೆಡಿ ಆಗ್ತಾ ಇದ್ವಿ. ಎರಡು ರೂಮ್ ತೊಗೊಂಡಿದ್ವಿ, ಒಂದು ಕ್ಲಾಸಿಕ್ ಮತ್ತೆ ಒಂದು ಡಿಲೆಕ್ಸ್. ಸೊ ಎಲ್ಲರಿಗೂ ಕಂಫರ್ಟಬಲ್ ಆಗಿ ನಿದ್ದೆ ಮಾಡೋಣ ಅಂತ ಸಮರ್ಥ ಬಿಟ್ರೆ ಮಾತ್ರ ಕಂಡೀಷನ್ಸ್. ಹಾ, ಬೆಳಗ್ಗೆ ಜಾಬ್ ಬೇಗ ಹೋಗ್ಬೇಕು, ನಾಳೆ ಸುಪ್ರಭಾತ ಸೇವೆ ದರ್ಶನ ಇದೆ. ಬೆಟ್ಟದ ವ್ಯೂ ಪಾಯಿಂಟ್ ಚೆನ್ನಾಗಿದೆಲ್ಲ, ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದೊಂದು ಸ್ವಲ್ಪ ಒಳಗಡೆ ಇರೋದ್ರಿಂದ ನಮಗೆ ಬೆಟ್ಟದ ವ್ಯೂ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಖಾಲಿನೂ ಇದೆ ಇಲ್ಲಿ ಸ್ವಲ್ಪ ಸ್ಪೇಸ್ ಅಲ್ಲ. ರೂಮಿಂದ ಅಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಪಾಯಿಂಟ್, ದೇವ್ರನ್ನೇ ನೋಡಿದಷ್ಟು ಖುಷಿ ಕೂಡ ಆಯಿತು. ಸೊ ನೆಕ್ಸ್ಟ್ ಕಾಳಹಸ್ತಿಗೆ ಬಂದವೆ. ಅಲ್ಲಿಂದ 40 ಕಿಲೋಮೀಟರ್ಸ್ ದೂರದಲ್ಲಿ ಇತ್ತು. ಆಲ್ಮೋಸ್ಟ್ 45 ಮಿನಿಟ್ಸ್ ಟು 1 ಅವರ್ ಬೇಕಾಗಿತ್ತು. ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗಿತ್ತು, ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಕೂಡ ಆಗ್ತಿದ್ದಿಂದ ಸ್ವಲ್ಪ ಡಿಲೇ ಕೂಡ ಆಗ್ತಾಯಿತ್ತು. ಬಟ್ ಆದರೆ ಒಂದು ಪ್ಲೇಸ್ಗೆ ಹೋದಾಗ ಟೈಮ್ ಹಿಡಿದ ಹಿಡಿಯುತ್ತಲ್ಲ. ಅಷ್ಟೊಂದು ವೀಡಿಯೋಸ್ ಒಳಗಡೆ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಹೊರಗಡೆಯಿಂದ ಮಾತ್ರ ತುಂಬ ಚೆನ್ನಾಗಿದೆ. ಸಖತ್ ಪಾಸಿಟಿವ್ ಫೀಲಿಂಗ್ ಬಂತು. ಆ್ಯಂಡ್ ಒಳಗಡೆ ದೇವಸ್ಥಾನ ತುಂಬ ವಿಶಾಲವಾಗಿದೆ, ಹಾಗೆಯೇ ಅಮ್ಮನವರು ಮತ್ತು ದೇವ್ರ ದರ್ಶನ ನಮಗೆ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಹತ್ತಿರದಿಂದ ಆಯಿತು, ಏನೋ ಗೊತ್ತಿಲ್ಲ, ಅವರೂ ನಮ್ಮನ್ನೇನು ತುಂಬ ರಶ್ ಮಾಡಿಸಲಿಲ್ಲ, ಮುಂದಕ್ಕೆ ಹೋಗಿ ಅಂತ ಏನು ಹೇಳಲಿಲ್ಲ. ಅಲ್ಲೇ ನಿಂತ್ಕೊಂಡು ಆರಾಮಾಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೋಡಿಕೊಂಡು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದು ತುಂಬ ಖುಷಿ ಆಯಿತು. ಎಷ್ಟೊಂದು ದೇವರುಗಳಿದ್ರು, ಎಲ್ಲದಕ್ಕೂ ನಮಸ್ಕಾರ ಮಾಡಿ ಬಂದ್ವಿ. ಹೊರಗಡೆ ನೋಡೋಕ್ಕೆ ತುಂಬ ಕ್ಯೂ ಇತ್ತು, ಅದಕ್ಕೆ ನಾವಲ್ಲಿ ಸ್ಪೆಷಲ್ ದರ್ಶನ ಇತ್ತು. ಸೊ 6 ಜನರು ಕೂಡ ಒಂದು ಸ್ಪೆಷಲ್ ದರ್ಶನಕ್ಕೇ ತೊಗೊಂಡು ಸೊ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ ಓಂ ನಮ ಶಿವ ಅಂತ ಬೇಗ ಬಂದ್ವಿ. ದೇವಸ್ಥಾನದಿಂದ ಹೊರಗಡೆ ಬರೋದಕ್ಕೆ ಎಲ್ಲರೂ ಟಯರ್ಡ್ ಆಗಿದ್ದರು. ಸೊ ಹಾಗಾಗಿ ಒಂದು ಕಾಫಿ ತೊಗೊಳ್ಳೋಣ ಅಂಥೇಳಿ ತಾಟಿ ಬೆಲ್ಲಮ್ದು ಸ್ಪೆಷಲ್ ಕಾಫಿ ತಿರುಪತಿಯಲ್ಲಿ ಇತ್ತು. ನೋಡೋಣ ಹೇಗಿರುತ್ತೆ, ಟ್ರೈ ಮಾಡೋಣ ಅಂತ ಬಂದ್ವಿ. ಸ್ವೀಟಾಗಿ ಇತ್ತು, ಬೆಲ್ಲ ಅಂತ ಗೊತ್ತಾಗ್ತಿರಲಿಲ್ಲ, ಕಾಫಿ ಸೇಮ್ ಸ್ವೀಟ್ನೆಸ್ ಇತ್ತಿದ್ದರಿಂದ ಭಾಳ ಚೆನ್ನಾಗಿತ್ತು, ಒಂದು ಯುನಿಕ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ನಿಸ್ತು. ಸೊ ಬೆಲ್ಲ ಇಷ್ಟಪಟ್ಟು ಕಾಫಿ ಕುಡಿಯೋರಿಗೆ ರಿಪ್ಲೇಸ್ಮೆಂಟ್ ಆಗುತ್ತೆ ಅಂತ ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಸ್ಪೆಷಲಾಗಿ ಟ್ರೈ ಮಾಡಿದ್ವಿ. ಕಾಫಿ ಟೈಮು, ಬೆಲ್ಲದ ಕಾಫಿ, ಬೆಲ್ಲದ ಕಾಫಿ, ಬೆಲ್ಲದ ಕಾಫಿ ಕುಡ್ದೇನ ಕಾಫಿ. ಸೊ ಫಸ್ಟ್ ಡೇ ನಾವು ಅನ್ಕೊಂಡಂಗೆ ಎಲ್ಲ ಚೆನ್ನಾಗಾಯಿತು ದೇವ್ರ ದಯೆಯಿಂದ. ನೆಕ್ಸ್ಟ್ ನಾಳೆ ವೆರಿ ಇಂಪಾರ್ಟೆಂಟ್ ಡೇ, ಸಮಸ್ತನ ಜುಟ್ಟು ಬಿಡಿಸೋದು ಎಲ್ಲ ಚೆನ್ನಾಗಾಗಲಿ ಅಂತ ಕಾಯ್ತಾ ಇದ್ದೀವಿ. ನಿಮ್ಮನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ವ ಲೈಕ್ ಮಾಡಿ. ನಾವು ಮುಂಚೆ ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಯಾಕೆಂದರೆ ಸಮರ್ಥಂದು ಕೂದಲು ಇರೋ ವೀಡಿಯೋ ಇದು ಲಾಸ್ಟ್, ನೆಕ್ಸ್ಟ್ ಅಂತ ಫುಲ್ಲು ಗುಂಡು ಮಾಡಿಸ್ಬಿಡುತ್ತೆ. ಸಮರ್ಥನೇ ಹೊಸ್ದಾಗಿ ಕಾಣಿಸ್ತಾನೆ.